नमस्ते ನಾನು ಚೇತನ್ ಅಂತ ಹೇಳಿ ಡಯಾಲಿಸಿಸ್ ನೌಕರ ಸಂಘದ ಅಧ್ಯಕ್ಷ ಹಾಗೂ ಚಡಿಕೋಟೆ ತಾಲೂಕು ಮೈಸೂರು ಜಿಲ್ಲೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಘಟಕದಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ವಿಷಯ ಏನಂದ್ರೆ ನಾವು ಆಗಸ್ಟ್ 2 ರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡಬೇಕು ಅಂತ ಆಲ್ರೆಡಿ ಎಲ್ಲ ತೀರ್ಮಾನ ಮಾಡಿ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಈ ಅನಿರ್ದಿಷ್ಟ ಮುಷ್ಕರ ಏನಕ್ಕೆ ಯಾವ ಉದ್ದೇಶದಿಂದ ಅಂದ್ರೆ ನಮಗೆ ಆಗಿರ ಅನ್ಯಾಯಗಳು ಇರುತ್ತೆ ಏನೆಲ್ಲ ಅನ್ಯಾಯ ಆಗಿದೆ ಅಂದ್ರೆ ಒಬ್ಬ ನೌಕರನಿಗೆ ಬರಬೇಕಾದ ಸಂಬಳ ಮತ್ತೆ ಅವನಿಗೆ ಸಿಗಬೇಕಾದ ಒಂದು ಆರೋಗ್ಯ ಪಿಂಚಣಿ ಇರಬಹುದು ಮತ್ತೆ ಅವನಿಗೆ ಸಿಗಬೇಕಾದ ಒಂದು ಭವಿಷ್ಯ ನಿಧಿ ಹಣ ಇರಬಹುದು ಇದು ಯಾವುದೇ ಒಂದು ಕೂಡ ಸರ್ಕಾರ ಆಗಲಿ ಈಗ ನಡೆಸ್ತಾ ಇರುವಂತ ಕಂಪನಿ ಆಗಲಿ ಕೊಡದೇನೆ ನೌಕರನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇದನ್ನ ನಾವು ಸರ್ಕಾರದ ಗಮನಕ್ಕೆ ತುಂಬಾ ಹಲವು ಬಾರಿ ಕಳೆದ 2-3 ವರ್ಷಗಳಿಂದ ಅವರ ಹತ್ರಕ್ಕೆ ಹೋಗೋದು ಅವರು ಹೇಳೋದು ನಾವು ಕೇಳೋದು ಬರೋದು ಇದೇ ಆಗಿದೆ ಹೊರತು ನಮಗೆ ಯಾವುದೇ ರೀತಿ ಒಂದು ಪೈಸಾ ಅವರ ಕಡೆಯಿಂದ ಅನುಕೂಲ ಆಗಿಲ್ಲ ಆದ್ದರಿಂದ ನಾವುಗಳೆಲ್ಲರೂ ಸೇರಿ ಒಗ್ಗಟ್ಟಾಗಿ ಕರ್ನಾಟಕದಾದ್ಯಂತ ಆಗಸ್ಟ್ 2ನೇ ತಾರೀಕು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಬೇಕು ಎಂದು ತೀರ್ಮಾನ ಮಾಡಿದೀವಿ ಅದರಂತೆ 2ನೇ ತಾರೀಕಿನಿಂದ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡೇ ಮಾಡ್ತೀವಿ ಎಲ್ಲಿ ತರ್ಕ ಮಾಡ್ತೀವಿ ಅಂದರೆ ನಾವು ಇಲ್ಲಿಂದ ಕಳೆದ 2-3 ವರ್ಷಗಳಿಂದ ಸರ್ಕಾರದ ಜೊತೆ ಹಾಗೂ ಕಂಪನಿಯವರ ಜೊತೆ ನಾವು ಏನೆಲ್ಲ ನಮಗಾಗಿದೆ ತೊಂದರೆ ಅದನ್ನೆಲ್ಲ ಬಗೆಹರಿಸ್ಕೊಡ್ಬೇಕು ಅಂತ ಕೇಳಿದ್ದು ಅವ್ರ ಕಡೆಯಿಂದ ಎಷ್ಟೋ ಲೆಟ್ರ್ಗಳು ಕೊಟ್ಟಿದ್ರು ನಾವು ಮಾಡಿಕೊಡ್ತೀವಿ ಒಂದು ವಾರ ಕೊಡಿ 15 ದಿವಸ ಕೊಡಿ ಒಂದು ತಿಂಗಳು ಕೊಡಿ ಅಂತ ಟೈಮ್ಗಳನ್ನ ಕಳೆದ 3 ವರ್ಷದಿಂದ ಇದೇ ರೀತಿ ಟೈಮ್ ಕೊಟ್ಟಿದ್ದೀವಿ ಇದೇ ರೀತಿ 2 ಸರಿ ಪ್ರತಿಭಟನೆ ಮಾಡಿದಾಗಲೂ ಕೂಡ ಈ ಸರ್ಕಾರಗಳು ಬರೀ ಆಶ್ವಾಸನೆ ಕೊಟ್ಟು ಕಳಿಸೋದೇ ಆಗಿದೆ ಬಟ್ ಈ ಸಲ ನಮಗೆ ನ್ಯಾಯ ದೊರಕದೇ ಹೊರತು ನಾವು ಯಾವುದೇ ಕಾರಣಕ್ಕೂ ಹಿಂದಿರುಗುವುದಿಲ್ಲ ಎಂದು ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸುತ್ತೇನೆ ಹಾಗೆ ಸರ್ಕಾರಗಳು ಯಾವ ರೀತಿ ಇದೆ ಅಂದರೆ ಡಯಾಲಿಸಿಸ್ ತಾನೆ ಬಿಡು ಖಾಸಗಿ ಅವನು ಕೊಟ್ಟಿದ್ದೀವಿ ನಡ್ಸ್ಕೊಂಡು ಹೋಗ್ತಾನೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ಆ ಖಾಸಗಿಯವರು ಅಂದ್ರೆ ಗೊತ್ತಿರ್ಬೇಕು ನಿಮಗೆ ಅವ್ರು ಬರೋದೇನು ಇಲ್ಲಿ ಸೇವೆ ಮಾಡೋಕ್ಕಂತೂ ಬರಲ್ಲ ಕರ್ನಾಟಕದಲ್ಲಿ ಅದು ಈ ಪಶ್ಚಿಮ ಬಂಗಾಳದಿಂದ ವೆಸ್ಟ್ ಬೆಂಗಾಲ್ನಿಂದ ಬರೋರು ಕೋಲ್ಕತ್ತಾದಿಂದ ಇಲ್ಲಿ ಕರ್ನಾಟಕದ ಮೇಲೆ ತುಂಬ ಅಭಿಮಾನ ಗೌರವ ಪ್ರೀತಿಯಿಂದ ಬಂದು ಸರ್ವಿಸ್ ಮಾಡಲ್ಲ ಏನು ಬರ್ತಾರೆ ಬಿಸ್ನೆಸ್ ಮಾಡಕ್ಕೆ ಬರ್ತಾರೆ ಹಣ ಸಂಪಾದನೆ ಮಾಡಕ್ಕೆ ಬರ್ತಾರೆ ಅಂಥವರು ನೌಕರರ ಹಿತ ಕಾಪಾಡೋ ಸಾಧ್ಯನಾ ಅಥವಾ ರೋಗಿಗಳ ಹಿತ ಕಾಪಾಡೋ ಸಾಧ್ಯನಾ ಇದನ್ನು ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಇಲ್ಲ ಅವ್ರು ಬರೋದು ಓನ್ಲಿ ಒಂದೇ ಒಂದು ಉದ್ದೇಶ ಹಣ ಸಂಪಾದನೆ ಬಿಸ್ನೆಸ್ ಅದರಲ್ಲೇ ಮುಳುಗೋಗಿದ್ದಾರೆ ಅದರಿಂದಾಗಿ ರೋಗಿಗಳಿಗೂ ಕೂಡ ತುಂಬ ತೊಂದರೆಯಾಗಿದೆ ಯಾಕಂದರೆ ಉತ್ತಮ ಗುಣಮಟ್ಟದ ಒಂದು ಚಿಕಿತ್ಸೆ ಸಿಗದೆ ರೋಗಿಗಳು ಕೂಡ ಎಷ್ಟೋ ರೋಗಿಗಳು ತೀರ್ಕೊಂಡಿದ್ದಾರೆ ಅದರ ಕಾಳಜಿನೂ ಕೂಡ ಈ ಸರ್ಕಾರಕ್ಕಿಲ್ಲ ಆ ರೀತಿ ಕಾಳಜಿ ಇದ್ದಿದ್ರೆ ಆ ಒಂದು ಕಂಪನಿಯನ್ನು ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಿರಲಿಲ್ಲ ಅದು ಎಲ್ರಿಗೂ ಗೊತ್ತಿರೋಂಥ ವಿಷಯ ಇಡೀ ರಾಜ್ಯಕ್ಕೆ ಗೊತ್ತಿದೆ ಆದರೆ ಏನು ಮಾಡ್ತಾರೆ ರಾಜ್ಯ ಜನರು ಅಸಹಾಯಕರು ನಮ್ಮ ಥರನೇ ನಾವು ಹೆಂಗೆ ನೌಕರರು ಅಸಹಾಯಕರು ಅದೇ ರೀತಿ ರಾಜ್ಯ ಜನರು ಅಸಹಾಯಕರು ಯಾಕಂದರೆ ಅವ್ರು ಬಂದರೆ ಹೆಂಗೆ ಮಾಡ್ತಾರೆ ಇವ್ರು ಬಂದರೆ ಹಿಂಗೆ ಮಾಡ್ತಾರೆ ಯಾರು ಬಂದರೆ ಏನೂ ಮಾಡಲ್ಲ ಎಲ್ಲ ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಿದ್ದಾರೆ ಆದ್ದರಿಂದ ದಯವಿಟ್ಟು ಈ ಸರಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಆಗಿರೋ ತೊಂದರೆಗಳಿಗೆ ಪರಿಹಾರ ಸಿಗದೇ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ಈ ಮುಷ್ಕರನ ಹಿಂದಕ್ಕೆ ತಗೊಳ್ಳಲ್ಲ ಹಿಂದಕ್ಕೆ ತಗೊಳ್ಳೋ ಮಾತೇ ಇಲ್ಲ ಅದೇನೇ ಆದರೂ ಸಹ ನಾವು ಹೋರಾಟನ ಮುಂದುವರಿಸ್ತೀವಿ